नमस्कार अनुस पाकशाले निमेलू स्वागत इंदु नानु दाल पालक हेगे माडंत निमगे तोर्सिकोड्ता इद्दीनि इल्ली नानु मूरु तर दाल्गळन्नु उपयोगिसि माड्ता इद्दीनि तुंबा रुचियागिरुत्ते इल्ली नानु पालक उपयोगिसिद्दीनि इदे रीति नावु मेंते सोप्पु सह यूज माडि माड्कोळ्ळबहुदु इदन्न चपाति रोटि इवन रैस जोते सह तिन्नबहुदु सो अदन्न हेगे माडंत नोडोण दाल पालक माडोदक्के नानु बेळेगळन्न 1 गंटे काल नेने इट्टिदे मूरु तर बेळे तगोंडिद्दीनि ಇಲ್ಲಿ ಬಂದು ನೋಡಿ ಮಸೂರ್ ದಾಲ್ ಹಾಗೆ ಹೆಸರು ಬೇಳೆ ತೊಗರಿ ಬೇಳೆ ಮೂರು ತರದ ಬೇಳೆಗಳನ್ನ ಕಾಲ್ ಕಾಲ್ ಕಪ್ಪಿನಷ್ಟು ಚೆನ್ನಾಗಿ ಒಂದೆರಡು ಸಲ ತೊಳೆದು 1 ಗಂಟೆಯಿಂದ ನೆನೆ ಇಟ್ಕೊಂಡಿದ್ದೀನಿ ಇದಕ್ಕೆ 1 ಟೀ ಚಮಚ ಆಯಿಲ್ ಹಾಕೊಳ್ತೀನಿ ಹಾಗೆ 1 ಟೀ ಚಮಚ ಟರ್ಮರಿಕ್ ಪುಡಿ ಸಹ ಸೇರಿಸ್ಕೊಳ್ತೀನಿ ಒಂದಸಲ ಮಿಕ್ಸ್ ಮಾಡಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದೆರಡು ಸೀಟಿ ಕೂಗಿಸ್ಕೊಳ್ತೀನಿ ಇಲ್ಲಿ ಬೇಳೆನ ನಾನು ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ದಾಲ್ ಪಾಲಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೋ ಒಂದು ಕಡಾಯಿಗೆ ಮೊದಲು ಎಣ್ಣೆ ಹಾಕೊಳ್ತೀನಿ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದೆ ಇಲ್ಲಿ ಎಣ್ಣೆ ಕಾದ ನಂತರ 1 ಟೀ ಚಮಚ ಜೀರಿಗೆ ಹಾಗೆ ಸ್ವಲ್ಪ ಇಂಗು ಸಹ ಆಡ್ ಮಾಡ್ಕೊಳ್ತೀನಿ ಹಾಗೆ ಒಂದು 4 ಒಂದು ಮೆಣಸಿನಕಾಯಿನ ಆಡ್ ಮಾಡ್ಕೊಳ್ತೀನಿ ಸ್ವಲ್ಪ ಜೀರಿಗೆ ಚಿಟಪಟ ಆಗಲಿ ಜೀರಿಗೆ ಇಲ್ಲಿ ಫ್ರೈ ಆಗಿದೆ ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಆಡ್ ಮಾಡ್ಕೊಳ್ತೀನಿ ಹಾಗೆ 1 ಟೇಬಲ್ ಚಮಚ ಶುಂಠಿ ಪೀಸಸ್ ಅದು ಸಹ ಆಡ್ ಮಾಡ್ಕೊಳ್ತೀನಿ ಎರಡನ್ನು 1 ಟೇಬಲ್ ಚಮಚ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಎರಡು ಈರುಳ್ಳಿಗಳನ್ನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಆಡ್ ಮಾಡ್ಕೊಳ್ತೀನಿ ಹಾಗೆ ಒಂದು 4 ಹಸಿಮೆಣಸಿನಕಾಯಿನ ಕಟ್ ಮಾಡಿದ ನಂತರ ಹಾಕೊಳ್ತೀನಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನು ಇಲ್ಲಿ ಎರಡು ಟೊಮ್ಯಾಟೋಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದು ಸಹ ಆಡ್ ಮಾಡ್ತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದ್ದಾಗ ಒಂದು ಅರ್ಧ ಟೀ ಚಮಚ ಅರಿಶಿನ ಪುಡಿ ಸಹ ಆಡ್ ಮಾಡ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕನಷ್ಟು ಉಪ್ಪು ಸಹ ಹಾಕೊಳ್ತೀನಿ ಟೊಮ್ಯಾಟೊ ಫುಲ್ಲು ಸಾಫ್ಟ್ ಆಗಿ ಕುಕ್ ಆಗಲಿ ಇಲ್ಲಿ ಟೊಮ್ಯಾಟೊ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಈಗ ಮಸಾಲ ಪುಡಿಗಳು 1 ಟೀ ಚಮಚ ಅಚ್ಚಕಾರದ ಪುಡಿ 1 ಟೀ ಚಮಚ ಧನಿಯಾ ಪೌಡರ್ ಒಂದು ಅರ್ಧ ಟೀ ಚಮಚ ಗರಂ ಮಸಾಲ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಸಹ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸಣ್ಣ ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈಗ ಅದಕ್ಕೆ ಸೊಪ್ಪನ್ನ ಹಾಕೊಳ್ತೀನಿ ಇದು 1-2 ನಿಮಿಷ ಮಸಾಲೆ ಜೊತೆನೇ ಫ್ರೈ ಆಗಲಿ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊಪ್ಪು ಹಾಕಿ ಒಂದು 3 ನಿಮಿಷದಿಂದ ಹಾಗೆ ಅದು ಬೇಯೋದಕ್ಕೆ ಇಟ್ಟಿದೆ ಇಲ್ಲಿ ಈಗ ನಾನು ಬೇಯಿಸ್ಕೊಂಡು ಇರ್ತೀನಲ್ಲ ಬೇಳೆ ಈಗ ಅದನ್ನ ಆಡ್ ಮಾಡ್ಕೊಳ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆನ ಇಲ್ಲಿ ಬೇಳೆ ಎಲ್ಲ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಿಮಗೆ ನೋಡ್ಕೊಳ್ಳಿ ನೀವು ರೈಸ್ ಮತ್ತೆ ಚಪಾತಿ ಎಲ್ಲ ತಿನ್ನೋದಕ್ಕೆ ಯಾವ ಅದದಲ್ಲಿ ಬೇಕು ಅಂತ ನೋಡ್ಕೊಂಡು ನೀರು ಸೇರಿಸ್ಕೊಳ್ಬಹುದು ಸೊ ಇನ್ನೂ ಇದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಸ್ವಲ್ಪ ತಣ್ಣಗಾರ ಗಟ್ಟಿ ಆಗುತ್ತೆ ಸೊ ನೋಡ್ಕೊಂಡು ನೀರು ಆಡ್ ಮಾಡ್ಕೊಳ್ಳೋದು ಸೊ ಒಂದು 1-2 ಕಪ್ ನೀರು ಹಾಕೊಳ್ಬಹುದು ಆರಾಮಸೆಯಾಗಿ ಸೊ ನೋಡಿ ಈ ಅದದಲ್ಲಿ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 7-8 ನಿಮಿಷ ಆದರೂ ಇದು ಕುದಿಬೇಕಾಗತ್ತೆ ನೀವು ಫೈನಲಾಗಿ ಒಂದು 7-8 ನಿಮಿಷ ಕುದಿಯೋದಕ್ಕೆ ಇಡ್ತೀನಿ ಇದೀಗ ಒಂದು 5-6 ನಿಮಿಷದಿಂದ ಚೆನ್ನಾಗಿ ಕುದ್ದಿದೆ ನೋಡಿ ಈ ಅದದಲ್ಲಿ ಆಗಿದೆ ದಾಲ್ ಪಾಲಕ್ ಆಗಿದೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಸೊ ಅಲ್ಲಿಗೆ ದಾಲ್ ಪಾಲಕ್ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಇವನ್ ನಾವು ರೈಸ್ ಜೊತೆ ಸಹ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಅದಲ್ಲದೆ ಜೀರಾ ರೈಸ್ ಏನಾರ ಮಾಡಿದ್ರೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಕೊಳ್ತೀನಿ